ಮಂದಿರ ಲಿಂಗಲೇಶ್ವರ ಶ್ರೀಗಳು ಸೇರಿದಂತೆ 150ಕ್ಕೂ ಲಿಂಗಾಯತ ಒಂದು ಸ್ವಾಮೀಜಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನೇರವಾಗಿ ಜೋಶಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಡೆಡ್ ಲೈನ್ ಕೊಟ್ಟಿದ್ದಾರೆ 31ಕ್ಕೆ ಜೋಶಿ ಅವರು ಬದಲಾವಣೆ ಆಗಬೇಕು, ಕ್ಷೇತ್ರ ಬದಲಾವಣೆ ಆಗಬೇಕು, ಹೆಸರು ಬದಲಾವಣೆ ಆಗಬೇಕು, ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಜನಪ್ರಿಯ ನಾಯಕರು ಅವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇಗಿರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಲಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಒಬ್ಬರೇ ಅಲ್ಲ, ಅನೇಕ ಜನ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಪರವಾಗಿ ಇರುವಂಥವ್ರು. ಕೆಲವ್ರಿಗೆ ಏನಾದರೂ ತಪ್ಪು ಗ್ರಹಿಕೆ ಆಗಿದ್ರೆ ಅವ್ರು ಗೆಳೆಯರ ಹತ್ರ ನಾವು ಕುಂತ್ಕೊಂಡು ಮಾತನಾಡ್ತೇವೆ, ಸರಿಪಡಿಸ್ತೇವೆ. ನಿಮ್ಮ ಬಿಜೆಪಿ ಮುಖಂಡರು ಇದಾರೆ, ಕೆಲವೊಬ್ಬರು ಪ್ರಭಾವಿ ರಾಜಕಾರಣಿಗಳು ಇದಾರೆ ಅನ್ನುವಂಥ ಚರ್ಚೆ ಕೂಡ ಇದೆ, ಅವ್ರ ಜೊತೆ ಮಾತಾಡ್ತೀರ? ಅದೇನಾದ್ರೂ ಸತ್ಯ ಅಂಶ ಇಲ್ಲ ಇದೆಲ್ಲ. ಯಾರ್ಯಾರು ಜೋಶಿ ಅವ್ರು ತುಳಿದಾರ ಅನ್ನೋದು ನಾವು ಹೆಸರು ಬಯಲು ಮಾಡ್ತೀವಿ. ಎಲ್ಲಿ ಒಂದು ಉದಾಹರಣೆ ಕೊಡಿ ಆ ಥರದ್ದು ಏನಾದರೂ. ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಸಮಾಜನ ಒಟ್ಟಿಗೆ ತಗೊಂಡು ಹೋಗುವಂತ SC ST OBC ವೀರಶೈವರು ಬ್ರಾಹ್ಮಣರು ಅಂತ ಭೇದ ಭಾವನೆ ಇದ್ದೇನೆ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಿರೋದು ಒಬ್ಬ ಧೀಮಂತ ನಾಯಕರು. ಅದಕ್ಕಾಗಿಯೇ ಅವರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ಈ ರೀತಿ ತಪ್ಪು ಗ್ರಹಿಕಳೇನಾದ್ರು ಆಗಿದ್ದರೆ ಅವ್ರು ಯಾರು ಬರ್ತಾರೆ ಮಾತಾಡಬೇಕು, ನಾನು ಮಾತನಾಡಿ ಸರಿಪಡಿಸ್ತೇನೆ. ಈ ಬಾರಿಯೂ ಸಹ ಬಹಳ ದೊಡ್ಡ ಅಂತರದಲ್ಲಿ ಪ್ರಹ್ಲಾದ್ ಜೋಶಿ ಚುನಾವಣೆಯಲ್ಲಿ ಗೆಲ್ತಾರೆ. ಮಠಾಧೀಶರ ಮನವೊಲಿಕೆ ಮಾಡ್ತಾರ ತಾವು? ಮಠಾಧೀಶರ ಮನವೊಲಿಕೆ ಮಾಡ್ತೀರಾ? 100ಕ್ಕೆ 100 ಮಾತನಾಡ್ತೇನೆ. ನಾನು ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದಾರೆ. ಕೆಲವ್ರಿಗೆ ಏನಾದರೂ ಬೇಸರ ಆಗಿದ್ದರೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ನಾನು ನಿನ್ನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದನ್ನ ಸರಿಪಡಿಸಿ ಬಂದಿದ್ದೇನೆ. ಇವತ್ತು ಬೆಳಗಾವಿಯಲ್ಲಿ ಕುಂತು ಜಗದೀಶ್ ಶೆಟ್ಟರ್ ವಿರುದ್ಧ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಿದ್ದೇನೆ. ಕುಂತು ಮಾತನಾಡಿ ಯಾವುದೇ ಒಡಕು ಮಾತಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಡೆದಂಥ ಬೃಹತ್ ಒಂದು ಮೆರವಣಿಗೆನೆ ಅದಕ್ಕೆ ಸಾಕ್ಷಿ. ಸುಮಾರು 25,000ಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೀಗಾಗಿ ಅದರ ಯಾವುದೇ ತಪ್ಪು ಗ್ರಹಿಕೆ ಪ್ರಶ್ನೆ ಇಲ್ಲ, ಎಲ್ಲರೂ ಒಟ್ಟಾಗಿ ಹೋಗ್ತೇವೆ. ಅದು ಆ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು 28 ಲೋಕಸಭಾ ಕ್ಷೇತ್ರವನ್ನು BJP JDS ಒಟ್ಟಿಗೆ ಸೇರಿ ಗೆಲ್ತೇವೆ. ಮತ್ತು ಈ ಸಾರಿ ಸದಾ ದೇವೇಗೌಡರು ಮಾಜಿ ಪ್ರಧಾನಿಯವರೇ ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ, ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ಎಲ್ಲವೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಗೆ 28 ಲೋಕಸಭಾ ಕ್ಷೇತ್ರ BJP JDS ಗೆಲ್ಲೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಂತ ನನ್ನ ಭಾವನೆ.